ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಚಂದು 0316. ನಮಗೆ ಲೇಪಾಕ್ಷಿ ಅಂದ ತಕ್ಷಣ ವೀರಭದ್ರ ಸ್ವಾಮಿ ಟೆಂಪಲ್ನ ನೆನಪಾಗೋದು. ಬಟ್ ಆದರೆ 16ನೇ ಶತಮಾನದಿಂದ ಇರುವ ರಕ್ತದ ಗುರುತುಗಳು ಈಗಲೂ ಕೂಡ ಇದ್ದಾವೆ. ದಾಳಿಯಲ್ಲೇ ಇರುವ ಒಂದು ಸ್ತಂಭದ ಕತೆ. ಒಂದು ಸ್ತಂಭ ಬಿದ್ದರೆ ಎಲ್ಲ ಸ್ತಂಭಗಳು, ಅಂದರೆ ದೇವಾಲಯವೇ ಬಿದ್ದು ಹೋಗುತ್ತದೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಕೆತ್ತನೆ ಮಾಡಿದ ಶಿವಲಿಂಗ. ತ್ರೇತಾಯುಗದಲ್ಲಿ ರಾಮನಗೋಸ್ಕರ ಸತ್ತು ಹೋದ ಜಟಾಯು ಪಕ್ಷಿನ ಕತೆ. ಸೀತಮ್ಮ ತಾಯಿ ಪಾದ ಇಟ್ಟ ಜಾಗ. ಇದರ ಬಗ್ಗೆ ಎಲ್ಲರೂ ವಿವರವಾಗಿ ನೋಡೋಣ ಬನ್ನಿ. ತ್ರೇತಾಯುಗದಿಂದ 16ನೇ ಶತಮಾನದಲ್ಲಿ ಏನೇನು ನಡೆದೈತೆ, ಇದರ ಬಗ್ಗೆ ಎಲ್ಲ ವಿವರವಾಗಿ ನಾವು ಈ ಲೇಪಾಕ್ಷಿ ಟೆಂಪಲ್, ಅಂದರೆ ವೀರಭದ್ರ ಸ್ವಾಮಿಯ ಟೆಂಪಲಲ್ಲಿ ಎಲ್ಲ ವಿವರವಾಗಿ ನೋಡೋಣ ಬನ್ನಿ. ವಿಶೇಷತೆ ಏನು ಎಲ್ಲ ವಿವರವಾಗಿ ನೋಡೋಣ ಬನ್ನಿ ಗೈಸ್. ಲೈಕ್ ಆ ಕಡೆಯಿಂದ ಬರುತ್ತೆ ನೋಡಿ. ಅವ್ರಿಗೆ ಹೇಳೋದು ಬರ್ತಿಲ್ಲ ಸರಿಯಾಗಿ. ಈ ದೇವಾಲಯದಲ್ಲಿ ವಿಚಿತ್ರವಾದ ಒಂದು ಸ್ತಂಭ ಇದೆ. ಈ ಸ್ತಂಭದ ಬಗ್ಗೆ ನೀವು ಎಲ್ಲಾದರೂ ಕೇಳಿರ್ತೀರಾ, ಇಲ್ಲಾಂದರೆ ಓದಿರ್ತೀರಾ. ಇದನ್ನು ಹ್ಯಾಂಗಿಂಗ್ ಪಿಲ್ಲರ್ ಅಂದರೂ ಕೂಡ ಕರೀತಾರೆ, ಅಂದರೆ ಗಾಳಿಯಲ್ಲಿ ತೇಲಾಡುವ ಸ್ತಂಭ. ಈ ದೇವಾಲಯ ಕಟ್ಟೋವಾಗ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಎಂತಹ ಪ್ಲ್ಯಾನ್ ಅಂದರೆ, ದೇವಾಲಯದ ಈ ಸ್ತಂಭ ಕದಲಿಸಿದರೆ ದೇವಾಲಯದ ಎಲ್ಲ, ಅಂದರೆ ಎಲ್ಲ ಬಿದ್ದೋಗೋ ಥರನೇ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರಂತೆ. ಒಬ್ಬ ಇಂಜಿನಿಯರು ಬಂದು ಇಲ್ಲಿ ಗರಾಡಿಂದ ಇದನ್ನು ಒಡಿಬೇಕು ಅಂತ ಪ್ರಯತ್ನ ಮಾಡಿದರೆ ಮೇಲ್ಗಡೆ ಇರೋದೆಲ್ಲ ಕದಲುತ್ತಂತೆ. ಆ ಥರ ಪ್ಲ್ಯಾನ್ ಮಾಡಿ ಕಟ್ಟಾರ ನೋಡಿ ಗೈಸ್. ಇದು ಬಂದು ದೇವಸ್ಥಾನದ ಒಳಗಡೆ ಪೂಜೆ ನಡೀತಾ ಇದೆ. ದಸರಾ ಅಲ್ಲ ಸೀಸನ್, ಜಾಸ್ತಿ ಪೂಜೆಗಳು ಮಾಡ್ತಾರೆ. ಇದೇ ಗೈಸ್ ವೀರಭದ್ರ ಸ್ವಾಮಿ ಗರ್ಭಗುಡಿ. ಸ್ವಾಮಿ ಇರೋದಿಲ್ಲ ನೋಡಿ. ಗೈಸ್ ಇಲ್ಲಿ ವಿಶೇಷತೆ ಏನಂದರೆ ನೋಡಿ, ಅವ್ರು ನೋಡ್ತಾರಲ್ವಾ ಹಂಗೆ ನೋಡಿ, ನಾವೇನಾದರೂ ಕನಸು ಅಂದ್ಕೊಂಡ್ರೆ, ಅಂದರೆ ಅವ್ರ ಕಿವಿಯಲ್ಲಿ ಹೇಳಿದ್ರೆ ಅದು ನನಸಾಗುತ್ತಂತೆ. ಸ್ಟ್ರೈಟ್ ಕಾಣಿಸುತ್ತೆ, ತುಂಬ ಗ್ರೇಟ್ ಅಲ್ವಾ. ಇದು ಉಂಡಿ ಸ್ಟ್ರೈಟ್ ಕಾಣಿಸ್ತೈತೆ ಅಲ್ವಾ. ವಿಡಿಯೋಸ್ ಮಾಡೋಕ್ಕೆ ವೀರಭದ್ರ ಸ್ವಾಮಿ ಗಣೇಶನ ಎಸ್. ಇದು ಬಂದು ನವಗ್ರಹಗಳು ಎಸ್. ನವಗ್ರಹಗಳು ಅಂದರೆ ನವ ಅಂದರೆ ಏಳು ಅಲ್ವಾ. ಏಳು ಗ್ರಹಗಳು ಇಲ್ಲಿ ಇದ್ರ ಸುತ್ತ ಸುತ್ತಾರೆ. ಇದು ಬಂದು ದುರ್ಗಾದೇವಿ. ನಮ್ಗೆ ಆ ಕಡೆಯಿಂದ ಕಾಣಿಸಲ್ಲ ಅಂದರೆ ಮಿರರಲ್ಲಿ ತೋರಿಸ್ತಾರೆ. ಜಕ್ಕಣ್ಣ ಹಂಪಣ್ಣ ಇವರು ಇಬ್ಬರು ಸಾಮಾನ್ಯ ವ್ಯಕ್ತಿಗಳಲ್ಲ. ಏನೆಂದರೆ ಒಂದು ಮಿರಾಕಲ್ ಮಾಡೋರೆ, ಅದೇ ಕೇವಲ ಕೆಲವೇ ನಿಮಿಷಗಳಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ನಾಗಲಿಂಗವನ್ನು ಕೆತ್ತನೆ ಮಾಡಿದ್ದಾರಂತೆ. ಏನಾಗೈತಂದರೆ ಅವರು ಅವರ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಮನೆಗೆ ಬರ್ತಿದ್ರಂತೆ. ಒಂದಿನ ಅಮ್ಮ ಹಸಿವಾಗ್ತಿದೆ, ಊಟ ಕೊಡಮ್ಮ ಅಂದರೆ, ಇವತ್ತು ಹಬ್ಬ ಅಲ್ವಾ ಮಗ,
ಒಂದು ತಾಸು ಲೇಟ್ ಆಗುತ್ತೆ, ಇರು ಹೊರಗಡೆ ವೆಯ್ಟ್ ಮಾಡು ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಸುಮ್ಮನೆ ಇರದೆ ಅಲ್ಲಿನ ಒಂದು ಕಲ್ಲನ್ನು ಕೆತ್ತನೆ ಮಾಡಿ ಕೆಲವೇ ಕೆಲವಲ್ಲಿ ನಾಗಲಿಂಗವನ್ನು ಕೆತ್ತನೆ ಮಾಡಿದರೆ ಅಂದರೆ ತುಂಬ ಗ್ರೇಟ್ ಅಲ್ವಾ? ಅದು ಕೆಲವೇ ಕೆಲವು ಕ್ಷಣಗಳಲ್ಲಿ ಪ್ರಪಂಚದಾದ್ಯಂತ ದೊಡ್ಡ ಲಿಂಗವನ್ನು ಕೆತ್ತನೆ ಮಾಡಿದರೆ ನೋಡಿ, ಆ ನಾಗಲಿಂಗ ಇದೆ, ಕೆಲವೇ ಕೆಲವು ಕ್ಷಣಗಳಲ್ಲೇ ಕೆತ್ತನೆ ಮಾಡಿದ್ದ ಜಕ್ಕಣ್ಣ ಅಂಪನ ಇದೇ ನಾಗಲಿಂಗ. ಅವರು ವಾಸವಾಗಿದ್ದು ಇದೇ ಮನೆಯಲ್ಲಿ ಅಂತೆ. ಈ ಮನೆಯಲ್ಲೇ ಊಟ ಮಾಡೋಕ್ಕೆ ಬಂದಿದ್ದಕ್ಕೆ ಅವರಮ್ಮ ಒಳಗಡೆ ಊಟ ಮಾಡ್ತಿದ್ರೆ ಅವರು ಕೆಲವು ಕ್ಷಣಗಳಲ್ಲಿ ಸುಮ್ಮನೆ ಯಾಕೆ ಕೂತ್ಕೋಬೇಕು, ನಮ್ಮ ಕಲೆ ಆಯ್ತು ಅಲ್ವಾ ಅಂತ ಅಂದ್ಬಿಟ್ಟು ಕೆಲವೇ ಕೆಲವು ಕ್ಷಣಗಳಲ್ಲಿ ಆ ನಾಗಲಿಂಗವನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ. ಗೈಸ್, ನಾನು ಹೇಳ್ದೆ ಅಲ್ವಾ ರಕ್ತದ ಗುರುತುಗಳು ಅಂತ, ತೋರಿಸಿನ ಬನ್ನಿ. 16ನೇ ಶತಮಾನದ ಇಲ್ಲಿಯ ತನಕ ಹೋಗದೇ ಇರೋ ರಕ್ತದ ಗುರುತುಗಳ ಬಗ್ಗೆ ನಾವು ಇವಾಗ ಮಾಡೋಣ. 16ನೇ ಶತಮಾನದಲ್ಲಿ ಅಚ್ಯುತ ದೇವರಾಯರು ರಾಜರಾಗಿದ್ದಾಗ ವಿರೂಪಾಕ್ಷ ಅವರು ದೇವಾಲಯವನ್ನು ಸ್ಟಾರ್ಟ್ ಮಾಡಿದ್ದರಂತೆ. ವಿರೂಪಣ್ಣ ಅವರು ಯಾರಂದರೆ ಆ ರಾಜ್ಯದಲ್ಲಿ ಮಂತ್ರಿ. ಸ್ವಲ್ಪ ದಿನ ಆದಮೇಲೆ ಅಚ್ಯುತ ದೇವರಾಯರು ಕಾಯಿಲೆಯಿಂದ ಮರಣ ಹೊಂದುತ್ತಾರೆ. ಆಗ ಅವರ ಅಳಿಯ ದೇವರಾಯ ಅಧಿಕಾರಕ್ಕೆ ಬಂದರು. ಆಗ ವಿರೂಪಾಕ್ಷನ ಮೇಲೆ ಕೋಪ ಇದ್ದವರು ಅಳಿಯ ರಾಜನ ಬಳಿ ಹೋಗ್ಬಿಟ್ಟು ಅವರ ಮೇಲೆ ದೂರನ್ನು ಸಲ್ಲಿಸುತ್ತಿದ್ದರಂತೆ. ಅಳಿಯ ರಾಜ ಏನು ತಿಳಿದುಕೊಳ್ಳದೆ ವಿರೂಪಾಕ್ಷನಿಗೆ ಒಂದು ಶಿಕ್ಷೆ ಕೊಡ್ತಾರಂತೆ. ಆ ಶಿಕ್ಷೆ ಏನಂದರೆ ಆ 2 ಕಣ್ಣುಗಳನ್ನು ಕಿತ್ತು ಬೇಸಾಕಿ ಎಂದು ಅವರು ಆದೇಶ ಕೊಡ್ತಾರಂತೆ. ಆ ಮಾತು ವಿರೂಪಣ್ಣನಿಗೆ ಗೊತ್ತಾಗುತ್ತೆ. ಸರಿ ಆಯಿತು, ನನ್ನ ಕಣ್ಣುಗಳು ಕಿತ್ತಾಗಬೇಕು ಅಷ್ಟೇ ಅಲ್ವಾ? ಆಯಿತು, ನಾನೇ ನನ್ನ ಕಣ್ಣುಗಳನ್ನು ಕಿತ್ತಾಕ್ತೀನಿ, ನಿಮಗೆ ಕೊಡಲ್ಲ, ವೀರಭದ್ರ ಸ್ವಾಮಿಗೆ ಕೊಡ್ತೀನಿ, ಅವರಿಗೆ ಅಂಕಿತ ಮಾಡ್ತೀನಿ ನನ್ನ ಕಣ್ಣುಗಳು ಅಂತ ಕೇಳಿ ಅವರ ಕೈಗಳಿಂದನೇ ಕಣ್ಣುಗಳನ್ನು ಕಿತ್ತಿ ಗೋಡೆಗೆ ಎಸಿತಾರಂತೆ. ಆ ಎಸೆದಿರೋ 2 ಕಣ್ಣುಗಳ ಗುರುತುಗಳೇ ಈ ಗುರುತುಗಳು. ಈ ರಕ್ತದ ಗುರುತುಗಳು ನಿಜಾನ ಅಲ್ವಾ, ಈ ಕತೆ ನಿಜಾನ ಅಲ್ವಾ ನೋಡೋಕ್ಕೆ 1902ರಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಬಂದು ಇದರ ಚರಿತ್ರೆ ನೋಡಿ ಈ ರಕ್ತದ ಟೆಸ್ಟ್ ಮಾಡೋಣ ಅಂತ ಲ್ಯಾಬ್ಗೆ ತೊಗೊಂಡು ಹೋಗ್ತಾರಂತೆ. ತೊಗೊಂಡು ಹೋದ್ಮೇಲೆ ನಂತರ ಗೊತ್ತಾಗುತ್ತಂತೆ ಇದು ನಿಜವಾದ ರಕ್ತದ ಗುರುತುಗಳೇ ಅಂತ. ಅಂದರೆ ಈ ಕತೆ ಕೂಡ ನಿಜಾನೇ ಅಂತ ಆವಾಗ ಗೊತ್ತಾಗುತ್ತಂತೆ ಅವ್ರು ಕೂಡ. ಇದು ಈಗ ನೀವು ನೋಡ್ತಿರೋದು ಅಸಂಪೂರ್ತಿ ಕಲ್ಯಾಣ ಮಂಟಪ. ಯಾಕೆ ಅಸಂಪೂರ್ತಿ ಕಲ್ಯಾಣ ಮಂಟಪ ಅಂದರೆ ವಿರೂಪಣ್ಣ ಅವರು ಮರಣ ಹೊಂದಿದ ನಂತರ ದೇವಾಲಯವನ್ನು ಕಟ್ಟುವುದನ್ನು ನಿಲ್ಲಿಸಿದ್ರಂತೆ. ಆಗಿನಿಂದ ಇದು ಪೆಂಡಿಂಗಲ್ಲೇ ಇದೆ. ಆದ್ದರಿಂದ ಇದನ್ನು ಅಸಂಪೂರ್ತಿ ಕಲ್ಯಾಣ ಮಂಟಪ ಎಂದು ಕರೆದು ಇದು ಕಲ್ಯಾಣ ಮಂಟಪಕ್ಕೋಸ್ಕರ ರೆಡಿ ಮಾಡಿದ್ದಂತೆ. ಆದ್ದರಿಂದ ಹಂಗೆ ಬಿಟ್ಬಿಟ್ಟವ್ರೆ. ನೋಡಿ ಗೈಸ್, ಇಲ್ಲಿ ಶೂಟಿಂಗ್ ಕೂಡ ನಡೀತೈತೆ. ನಮ್ಮ ಕನ್ನಡ ಸೀರಿಯಲ್ ಅಂದರೆ ಅನುಪಲ್ಲವಿ ಅನ್ನೋ ಸೀರಿಯಲ್ಲು ಇಲ್ಲೇನಂತೆ ಶೂಟಿಂಗ್ ನಡೀತಿರೋದು. ಅಂದರೆ ಮದುವೆ ಸಮಾರಂಭ ಆ ಸ್ಕ್ರಿಪ್ಟಲ್ಲಿ ಇರುತ್ತಲ್ವ, ಆ ಮದುವೆ ಸಮಾರಂಭಕ್ಕೆ ಸಂಬಂಧಪಟ್ಟಿರೋ ವಿರೂಪಾಕ್ಷ ದೇವಾಲಯ ಹತ್ರ ಅವರು ಇಲ್ಲಿ ಶೂಟಿಂಗ್ ಅಂದರೆ ಬೆಂಗಳೂರಿಂದ ಬಂದು ಆಂಧ್ರ ಪ್ರದೇಶಕ್ಕೆ ಬಂದು ಇವಾಗ ಶೂಟಿಂಗ್ ತೆಗೀತಿದ್ದಾರಂತೆ. ನಾನು ಯಾವ ಥರ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನೋ ಅದೇ ಥರ ಅವರು ಶೂಟಿಂಗ್ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರಂತೆ. ಹೈ ಕ್ವಾಲಿಟಿ ಕ್ಯಾಮ್ರಾಸ್ ಎಲ್ಲ ಎತ್ಕೊಂಬಂದರೆ ಅವರು ಒಂದು ದಿನಕ್ಕೆ 50,000 ಇನ್ವೆಸ್ಟ್ ಮಾಡಿ 3 ದಿನದಿಂದ ತೆಗೀತಿದ್ದಾರಂತೆ. ಬನ್ನಿ ಗೈಸ್, ಹೋಗಿ ನಾನು ತೋರಿಸ್ತೀನಿ ಆದಷ್ಟು. ಅವರು ಲಕ್ಷಾನುಗಟ್ಟಲೆ ಇನ್ವೆಸ್ಟ್ ಮಾಡಿ ವೀಡಿಯೋ ಮಾಡ್ತಿರೋದಲ್ವಾ, ನಂಗೆ ಗೊತ್ತಾದ ಮಟ್ಟಿಗೆ ಪರ್ಮಿಷನ್ ಕೊಡಲ್ಲ, ತೋರಿಸ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ. ಬನ್ನಿ ಗೈಸ್, ಹೋಗೋಣ.
ಮದುವೆ ಸಮಾರಂಭ ಗೈಸ್, ಅನುಪಲ್ಲವಿ ಸೀರಿಯಲ್ದು.